ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ಒಕ್ಲಿ ವಿದ್ಯಾ ಮಂದಿರ ಸಂಸ್ಥೆಯ ಗೌರವಾಧ್ಯಕ್ಷರಾಗಿದ್ದ ಎನ್ ಧರಂ ಸಿಂಗ್ ಅವರಿಗಾಗಿ ಶ್ರದ್ಧಾಂಜಲಿ ಸಭೆ ಆಗಸ್ಟ್ 10ರಿಂದ 18ರವರೆಗೆ ನೇಪಾಳ ದಿವ್ಯ ರುದ್ರಾಕ್ಷಿ ಪ್ರದರ್ಶನ ಮತ್ತು ಮಾರಾಟ ಕಲಬುರಗಿ ನಗರದ ಕೋಟ್ ರಸ್ತೆಯ ಗುಡ್ಲಕ್ ಹೋಟೆಲ್ನಲ್ಲಿ ಆಯೋಜನೆ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ ವತಿಯಿಂದ ವಿಜ್ಞಾನಕ್ಕಾಗಿ ಭಾರತ ನಡಿಗೆ ಕಲಬುರಗಿ ನಗರದ ಶಾಲಾ ಕಾಲೇಜುಗಳ ಹಲವಾರು ವಿದ್ಯಾರ್ಥಿಗಳು ಭಾಗಿ ಉಷ್ಣ ನಿರೋಧಕವಾಗಿ ಸಿರಾಮಿಕ್ ಕಲಬಳಕೆ ಪಿಡಿಎ ಪ್ರಾಧ್ಯಾಪಕ ಡಾಕ್ಟರ್ ಬಾಬುರಾವ್ ಶೇರಿಕರ್ ಮಾಹಿತಿ ಸೌಹಾರ್ದ ಕರ್ನಾಟಕ ಸಂಘಟನೆಯಿಂದ ಐಕ್ಯತಾ ಸಮಾವೇಶ ಆಗಸ್ಟ್ 12ರಂದು ವಾಗಾ ಕ್ರಾಸ್ನಲ್ಲಿ ಆಯೋಜನೆ ಜೇವರ್ಗಿ ತಾಲೂಕು ಬರಪೀಡಿತ ಪ್ರದೇಶ ಘೋಷಣೆಗೆ ಆಗ್ರಹ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೇದಾರ್ ಲಿಂಗಯ್ಯ ಹಿರೇಮಠ ಒತ್ತಾಯ ದಿನಗೂಲಿ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುವಂತೆ ಆಗ್ರಹ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದಿಂದ ಒತ್ತಾಯ ಆಗಸ್ಟ್ 12ರಂದು ಬಡ್ತಿ ಮೀಸಲಾತಿ ವಿಚಾರ ಸಂಕಿರಣ ಕಲಬುರಗಿಯ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಸ್ವಾಗತ ನಾನು ಅಂಬುಜಾ ಮಣಖೇಳ್ಕರ್ ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ಓಕ್ಲಿ ವಿದ್ಯಾ ಮಂದಿರ ಸಂಸ್ಥೆಯ ಗೌರವಾಧ್ಯಕ್ಷರಾಗಿದ್ದ ಎನ್ ಧರಂ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಸಭೆ ಜರುಗಿತು ಕಲಬುರಗಿಯ ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ಓಕ್ಳಿ ವಿದ್ಯಾಮಂದಿರದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ವತಿಯಿಂದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎನ್ ಧರಂ ಸಿಂಗ್ ಅವರಿಗಾಗಿ ಶ್ರದ್ಧಾಂಜಲಿ ಸಭೆಯನ್ನು ದಿನಾಂಕ 9/8/2017ರಂದು ಸಂಜೆ 6:30 ಗೆ ಆಯೋಜಿಸಲಾಗಿತ್ತು ಮೊದಲಿಗೆ ದಿವಂಗತ ಎನ್ ಧರಂ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆಯ ಗೌರವ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಶಶಿಕಲಾ ಜೆ ಪಾಟೀಲ್ ಓಕ್ಳಿ ಅವರು ಸ್ವಾಗತ ಕೋರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಶ್ರದ್ಧಾಂಜಲಿ ಸಭೆಗೆ ಅತಿಥಿಗಳಾಗಿ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಶರಣಪ್ರಕಾಶ್ ಪಾಟೀಲ್ ಆಗಮಿಸಿದ್ದರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಈ ರಾಜ್ಯ ಕಂಡಿರತಕ್ಕಂತ ಒಬ್ಬ ಅತ್ಯಂತ ಪ್ರತಿಭಾವಂತ ಮತ್ತು ಅಜಾತ ಶತ್ರು ಅಂತ ಹೆಸರಾಗಿರ್ತಕ್ಕಂಥ ಎನ್ ಧರಂ ಸಿಂಗ್ ಜಿ ಅವರು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ ಅವರು ಈ ಭಾಗಕ್ಕಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೇನೇ ಒಬ್ಬ ಅತ್ಯುತ್ತಮ ನಾಯಕ ಮತ್ತು ಎಲ್ಲರ ಜೊತೆ ಭಾಳ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡು ಎಲ್ರಿಗೂ ಸಹಾಯ ಮಾಡ್ತಕ್ಕಂಥದ್ದು ಮತ್ತು ಯಾರು ಯಾರೇ ಅವ್ರ ಹತ್ರ ಹೋಗಲಿ ನಮ್ಮ ಪಾರ್ಟಿಯವರಲ್ಲಿ ಅಪೋಸಿಷನ್ ಅವರು ಎಲ್ಲರೂ ಅವ್ರನ್ನ ಕರೆಸಿ ಮಾತಾಡಿ ಅವ್ರಿಗೆ ಅವ್ರೇನು ಕೆಲಸ ಇದ್ರೂ ಕೂಡ ಅದನ್ನು ಮಾಡಿಕೊಟ್ಟು ಅವ್ರ ಜೊತೆ ಭಾಳ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಅವರು ಇಡೀ ತಮ್ಮ ರಾಜಕೀಯ ಜೀವನದಲ್ಲಿ ಒಬ್ಬ ಒಳ್ಳೆಯ ಉತ್ತಮ ನಾಯಕ ಒಬ್ಬ ಜನನಾಯಕ ಮತ್ತು ಸಾಮಾನ್ಯ ಜನರು ನೇರವಾಗಿ ಅವರನ್ನು ಹೋಗಿ ಅವ್ರ ಹತ್ರ ನಾವು ಕೆಲಸ ಮಾಡಿಸ್ತೀವಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಅದು ಕೇವಲ ಜೇವರ್ಗಿ ಮತಕ್ಷೇತ್ರದ ಜನರಿಗೆ ಅಷ್ಟೇ ಅಲ್ಲ ಇಡೀ ನಮ್ಮ ಕಲಬುರಗಿ ಜನರ ಕಲಬುರಗಿ ಅಥವಾ ಹೈದರಾಬಾದ್ ಕರ್ನಾಟಕ ಭಾಗದ ಯಾವುದೇ ಸಾಮಾನ್ಯ ಜನರು ಕೂಡ ಅವ್ರ ಹತ್ರ ನಾವು ಹೋದರೆ ಮಾತಿಗೆ ಬೆಲೆ ಕೊಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಜನರಲ್ಲಿತ್ತು ಒಂದವರು ಒಳ್ಳೆಯ ಗೆಳೆಯರು ಎರಡನೇದವರು
ಚತುರ ರಾಜಕಾರಣಿ ಚಾಣಕ್ಯ ರಾಜಕಾರಣಿ ಅವರು ನಾನು ಧರ್ಮಸಿಂಗ್ ಅವರಿಗೆ ಮೊದಲಿನಿಂದ ಪರಿಚಯ ಇರಲಿಲ್ಲ ಅಷ್ಟು ಯಾಕಂತಂದ್ರೆ ನಾನು ಕಲಬುರಗಿ ಬರೋದ್ರಾಗ ಅವರು ಹೈದರಾಬಾದ್ಗೆ ಹೋಗಿದ್ರು ನಾನು ಮುಗಿಸ್ಕೊಂಡು ಎಂಎ ಮುಗಿಸ್ಕೊಂಡು ಇಲ್ಲಿ ಲೆಕ್ಚರ್ ಆದಾಗ ಹೈದರಾಬಾದ್ಗೆ ಹೋಗಬೇಕಾಗಿತ್ತು ಆ ಸಮಯದಲ್ಲಿ ಓಕ್ಳಿಯವರು ಬಸವರಾಜ್ ಪಾಟೀಲ್ ಓಕ್ಳಿಯವರು ನಮ್ಮ ಗೆಳೆಯ ಧರ್ಮಸಿಂಗ್ ಇದ್ದಾನ ಅವ್ರ ಬಲ್ಲೆ ನೀನು ಇಳ್ಕೊ ಅಂತೇಳಿ ಹೇಳಿ ಕಳಿಸಿದ್ರು ಅವ್ರ ಬಲ್ಲಿ ಹೋದಾಗ ನನ್ನನ್ನು ತಮ್ಮಲ್ಲಿ ಇಳಿಸ್ಕೊಂಡು ತನ್ನ ನನ್ನ ವಿಚಾರಣೆಯನ್ನು ಮಾಡಿಕೊಂಡು ನನ್ನ ಹೈದರಾಬಾದನ್ನು ತೋರಿಸಿ ಅಲ್ಲಿಂದ ಶುರುವಾದಂಥ ಪರಿಚಯ ಮತ್ತು ಗೆಳೆತನ ಅದು ಕಡೆಯವರೆಗೂ ಕಂಟಿನ್ಯೂ ಆಗಿ ಉಳಿತು ಅವರ ವ್ಯಕ್ತಿತ್ವ ಎಂತ ವ್ಯಕ್ತಿತ್ವ ಅಂದ್ರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ನಮ್ಮ ಮೇಲೆ ಎಷ್ಟು ಟ್ರಸ್ಟ್ ಮಾಡಿದ್ರು ಅಂದ್ರೆ 2008 ನಾಗ ಸೋತ್ವಿ ನಾವು ಬ್ಯಾಲೆಟ್ ಪೇಪರ್ ನಾಗ ಸೋತಿದ್ ಫಸ್ಟ್ ಕ್ಯಾಂಡಿಡೇಟ್ ಇರಬೇಕು ಅನ್ಸುತ್ತೆ 50 ವೋಟ್ ನಾಗ ಸೋತ್ವಿ ನಾವು ಓವರ್ ಕಾನ್ಫಿಡೆನ್ಸ್ ಆಗಿ ಏನೇನೋ ಆಗಿ ಸೋತ್ಬಿಟ್ವಿ ಸೋತಾಗ ಬಹಳ ಒಂಥರ ಅವರಿಗೆ ಎಂದು ಸೋತಿದ್ದಿಲ್ಲ ಅವರು ಒಂಥರ ನರ್ವಸ್ನೆಸ್ ಇತ್ತು 2009 ನಾಗ ಎಲೆಕ್ಷನ್ ಬಂತು ಪಾರ್ಲಿಮೆಂಟದು ಬೀದರ್ಕ್ ಹೋಗಿ ನಿಂತೀವಿ ಎಲ್ಲ ಏನೇನೋ ನಾವು ಎಷ್ಟು ಏನಾಗ್ತದೋ ಏನಿಲ್ಲೋ ಎಲ್ಲ ಇದು ಬಟ್ ಹೈ ಪ್ರೊಫೈಲ್ ಕ್ಯಾಂಡಿಡೇಟ ಬೀದರ್ನಾಗೂ ಅವ್ರೇನು ಅಲ್ಲಿ ನಿಂತಿರ್ಬೇಕಂತಿಲ್ಲ ಮೆಡಿಕಲ್ ಕಾಲೇಜ್ ಕೊಟ್ಟರು ವೆಟರ್ನರಿ ಯೂನಿವರ್ಸಿಟಿ ಮಾಡಿದ್ರು ಡೆವಲಪ್ಮೆಂಟ್ ಎಲ್ಲ ಮಾಡಿದ್ರು ಬಟ್ ಜನನ ಆರ್ಟ್ಸ್ ಕಳಿಸಿದ್ರು 2014 ಅದು ಮೋದಿದು ಏನೋ ಆಗಿ ಆಯ್ತು ಬಟ್ ಎಲೆಕ್ಷನ್ ಮಾಡೋದ್ರಾಗ ಹೀಸ್ ಎ ಮಾಸ್ಟರ್ ಮೈಂಡ್ ನಮ್ಮ ತಂದೆಯವರಿಗೆ ಕ್ಯಾನ್ಸರ್ ಆಗಿತ್ತು ಆ ಸಂದರ್ಭದಾಗ ನಾನು ಮುಂಬೈನಲ್ಲಿದ್ದೆ ಅವಾಗ ಒಂದು ಲಾಡ್ಜ್ನಲ್ಲಿ ಇರ್ತಿದ್ದೆ ನಾನು ನಮ್ಮ ಚಿಕ್ಕಪ್ಪ ಮುಂಬೈ ಬಂದ್ರು ಯಾಕೋ ಎಲ್ಲಿದ್ದ ಹಿಂಗೆ ಅಂತ ಇಮಿಡಿಯೇಟ್ ಧರ್ಮಸಿಂಗ್ ಸಾಹೇಬ್ರು ಫೋನ್ ಮಾಡೋರು ಹೇಗೆ ಹೇಳಕ್ಕೆ ಬರೋಂಗಿಲ್ಲ ಅಂತ ಕೇಳೋರು ಇಲ್ರಿ ಮಾಮ ಇಲ್ಲ ಇದನ್ನ ಅಂತಂದ ಇಲ್ಲ ಅಣ್ಣ MPM ಗೆಸ್ಟ್ ಹೌಸ್ ಹೇಳ್ತೀನಿ ಅಲ್ಲಿ ಹೋಗಿರೋ ಅಂತಂದು MPM ಗೆಸ್ಟ್ ಹೌಸ್ನಾಗ ಕೋಲಾಪದಾಗ ಒಂದು MPM ಗೆಸ್ಟ್ ಹೌಸ್ ಇತ್ತು ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಒಂದು 7 ದಿವಸ ಆಯಿತು 7 ದಿವಸ ಆದ್ಮ್ಯಾಗ MPM ಗೆಸ್ಟ್ ಹೌಸ್ನವರು ಬಿಲ್ ಕೇಳಕತ್ರು ಅಂದ್ರೆ ನಡೆದಿದ್ದ ಘಟನೆ ಹೇಳ್ತೀನಿ ನಾನು ಆ ಸಂದರ್ಭದಲ್ಲಿ ನಾನು ಮತ್ತೆ ಮಾಮೋರಿಗೆ ಫೋನ್ ಮಾಡ್ದೆ ಮಾಮ ಹಿಂಗೆಲ್ಲ ಕತ್ತಾರೆ ಅಂತ ಅವ್ರು ಕೆಲಸ ಕೇಳೋದನ್ನ ಕೇಳ್ತಾರೆ ನಿಂದು ಇರೋದ್ರೆ ಇವ್ರು ನೀ ಯಾಕದ ಬಗ್ಗೆ ವಿಚಾರ ಮಾಡ್ತಿ ಅಂತೇಳಿ ಮುಂದೆ ಒಂದು ಇನ್ಸ್ಟ್ರಕ್ಚರ್ ಕೊಟ್ಟರು ಅವ್ನು ಇರೋ ತನಕ ಅವನಿಗೇನು ಕೇಳ್ಕೊಬೇಡ್ರಿ ಅಂತ ಹೇಳ್ಕೇಸಿಂದ ಈರಣ್ಣ ಗೌಡಗಾವೆ ಅವರು ವಂದನಾರ್ಪಣೆಯನ್ನು ನೆರವೇರಿಸಿದರು ಶಿಕ್ಷಕರಾದ ಶ್ರೀಮತಿ ಶರಣಮ್ಮ ಕಮರಿಮಠ ಅವರು ಕಾರ್ಯಕ್ರಮದ ನಿರ್ವಹಣೆ ಮಾಡಿದರು ಇದೇ ವೇಳೆ ಸರ್ವರಿಂದ ಮೌನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಇತರೆ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸೇರಿದಂತೆ 100 ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ನಗರದ ಗುಡ್ಲಕ್ ಹೋಟೆಲ್ನಲ್ಲಿ ಆಗಸ್ಟ್ 10 ರಿಂದ 18 ರವರೆಗೆ ನೇಪಾಳ ದಿವ್ಯ ರುದ್ರಾಕ್ಷಿಯ ಪ್ರದರ್ಶನ ಮತ್ತು ಮಾರಾಟ ಆಯೋಜಿಸಲಾಗಿದೆ ಕಲಬುರಗಿ ನಗರದ ಕೋರ್ಟ್ ರಸ್ತೆಯ ಗುಡ್ಲಕ್ ಹೋಟೆಲ್ನಲ್ಲಿ ಆಗಸ್ಟ್ 10 ರಿಂದ 18 ರವರೆಗೆ ನೇಪಾಳ ದಿವ್ಯ ರುದ್ರಾಕ್ಷಿ ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿದೆ ಜನರಲ್ಲಿ ರುದ್ರಾಕ್ಷಿ ಬಗ್ಗೆ ನಂಬಿಕೆ ಹುಟ್ಟಿಸಿ ನಕಲಿ ಅಸಲಿ ಯಾವುದು ಎಂಬುದರ ಕುರಿತು ಅರಿವು ಮೂಡಿಸುವುದು ಈ ರುದ್ರಾಕ್ಷಿ ಪ್ರದರ್ಶನದ ಉದ್ದೇಶವಾಗಿದೆ ಈ ಪ್ರದರ್ಶನದಲ್ಲಿ ಏಕಮುಖಿ ರುದ್ರಾಕ್ಷಿಯಿಂದ ಚತುರ್ದಶ ಗೌರಿಶಂಕರ ಗಣೇಶ ರುದ್ರಾಕ್ಷಿ ಸ್ಫಟಿಕ ಮಾಲಾ ನವರತ್ನ ಮಾಲಾ ತುಳಸಿ ಮಾಲಾ ಗಂಧಮಾಲಾ ರುದ್ರಾಕ್ಷಿ ಮತ್ತು ವಿವಿಧ ತರಹದ ಸಾಲಿಗ್ರಾಮಗಳಾದ ವಿಷ್ಣು ಚಕ್ರ ಲಕ್ಷ್ಮೀ ನರಸಿಂಹ ಸೇರಿದಂತೆ ಮುಂತಾದ ಸಾಲಿಗ್ರಾಮಗಳು ಹರ್ಬಲ್ ಹೇರ್ ಆಯಿಲ್ ಪೇನ್ ರಿಲೀಫ್ ಆಯಿಲ್ ಹಾಗೂ ಜಪಮಾಲಾಗಳು ದೊರೆಯುತ್ತವೆ ರುದ್ರಾಕ್ಷಿ ಧಾರಣೆಯಿಂದ ಧೈರ್ಯ ಆತ್ಮವಿಶ್ವಾಸ ಮೂಡುತ್ತದೆ ಮಾನವನಲ್ಲಿ ಇಂದ್ರಿಯಗಳು ಎಚ್ಚೆತ್ತುಕೊಂಡು ತನ್ನ ಕಾರ್ಯಗಳಲ್ಲಿ ಯಶಸ್ಸು ಗಳಿಸುವ ಶಕ್ತಿ ದೊರೆಯುತ್ತದೆ ಅಪರೂಪವಾಗಿ ಸಿಗುವ ಏಕಮುಖಿ ರುದ್ರಾಕ್ಷಿ ಧಾರಣೆ ಮಾಡುವುದರಿಂದ ಪರತತ್ವಜ್ಞಾನ ದೊರೆಯುತ್ತದೆ ರುದ್ರಾಕ್ಷಿ ಪ್ರದರ್ಶನದ ವೀಕ್ಷಣೆಗೆ ಆಗಮಿಸುವ ನಾಗರಿಕರಿಗೆ ಪಂಚಮುಖಿ ರುದ್ರಾಕ್ಷಿಗಳನ್ನು ಉಚಿತವಾಗಿ ನೀಡಲಾಗುವುದು ಎಂದು ರುದ್ರಾಕ್ಷಿ ಪ್ರದರ್ಶನದ ಆಯೋಜಕರಾದ ಶಿವಕಾಶಿ ಅವರು ಮಾಧ್ಯಮಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ हम इधर 12 साल से रुद्राक्ष एडमिशन चालू कर रहे हैं हम हैदराबाद से आते हैं हम रुद्राक्ष बारे में हर आदमी को पहचान करना बोल के ये रुद्राक्ष एडमिशन चालू कर रहे हैं हमारे पास 1 मुखी से 14 मुखी तक रुद्राक्ष आता है और सालिग्राम शिला आता है दक्षिणावर्ति शंख आता है ये जपमाला स्फटिक माला नवरत्न माला और सिद्ध माला नवकंठ माला ऐसा
अलग अलग रुद्राक्ष माला मिलता है। इधर ज़्यादा से ज़्यादा मार्केट में नकली रुद्राक्ष मिल रहा है। वो नकली रुद्राक्ष पहचान करने के लिए गर्मी वाटर में बॉयल करने का, वो बॉयल करने से असली रुद्राक्ष कुछ नहीं होता है, नकली वाला तुर जाता है नहीं तो नरम पड़ जाता है, वैसा चेक करने का। इधर आए से लोग को, हर आदमी को एक पंचमुखी रुद्राक्ष, एक तुलसी माला उचित फ्री में दिएगा। और इधर चारमुखी रुद्राक्ष मिलता है, चारमुखी रुद्राक्ष बच्चों पढ़ाई के लिए, विद्यार्थी के लिए अच्छा रहता है। छःमुखी रुद्राक्ष मानसिक शांति के लिए, मेंटल टेंशन के लिए, पीस ऑफ माइंड के लिए अच्छा रहता है। और 10 तारीख से 18 तारीख तक एडमिशन चालू रहता है, सुबह 10 बजे से शाम को 9 बजे तक ओपन रहता है। मेरा नाम काशी है, गुडलक होटल कोर्ट रोड में ये एडमिशन चालू हुआ। एक मुखी से और 14 मुखी तक रुद्राक्ष मिलता है, वेर रुद्राक्ष, गौरी शंकर रुद्राक्ष और गणेश रुद्राक्ष भी, वंडर रुद्राक्ष भी एडमिशन में रखे है। एक मुखी रुद्राक्ष मेन मेंटल टेंशन के लिए, मानसिक शांति के लिए, पीस ऑफ माइंड के लिए एक मुखी रुद्राक्ष अच्छा रहता है। 2 मुखी रुद्राक्ष फैमिली रिलेशनशिप के लिए, वाइफ एंड हस्बैंड रिलेशनशिप के लिए 2 मुखी रुद्राक्ष अच्छा रहता है। 4 मुखी रुद्राक्ष ब्रह्मस्वरूप बुद्धि ज्ञान बढ़ने के लिए 4 मुखी रुद्राक्ष अच्छा रहता है। 6 मुखी रुद्राक्ष बीपी डायबिटीज के लिए, हेल्थ फिटनेस के लिए 6 मुखी रुद्राक्ष अच्छा रहता है। 7 मुखी रुद्राक्ष शनि दोष के लिए, शनि शांति के लिए, शनि निवारण के लिए 7 मुखी रुद्राक्ष अच्छा रहता है। ಸೈನ್ಸ್ ಸೊಸೈಟಿ ವತಿಯಿಂದ ಪ್ರಾರಂಭವಾದ ವಿಜ್ಞಾನಕ್ಕಾಗಿ ಭಾರತ ನಡಿಗೆ ಕಾರ್ಯಕ್ರಮದಲ್ಲಿ ನಗರದ ಶಾಲಾ ಕಾಲೇಜುಗಳ ಹಲವಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನಕ್ಕಾಗಿ ಭಾರತ ನಡಿಗೆ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ಶಾಲಾ ಕಾಲೇಜುಗಳ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಿನಿ ವಿಧಾನಸೌಧದಿಂದ ಟೌನ್ ಹಾಲ್ವರೆಗೆ ನಡೆದ ಈ ನಡಿಗೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ವಿಜ್ಞಾನದ ಪರ ಫಲಕಗಳನ್ನು ಕೈಯಲ್ಲಿ ಹಿಡಿದು ಸಾಗಿದರು. ಈ ನಡಿಗೆಯಲ್ಲಿ ಸೊಸೈಟಿಯ ರಶ್ಮಿ ರಾಜಗಿರೆ, ಸ್ನೇಹ ಕಟ್ಟಿಮನಿ, ಮಹೇಶ್ ಎಸ್ಜಿ ಸೇರಿದಂತೆ ಅನೇಕ ವಿಜ್ಞಾನಾಸಕ್ತರು ಪಾಲ್ಗೊಂಡಿದ್ದರು. ನಿರೋಧಕಗಳಾಗಿ ಸಿರಾಮಿಕ್ಗಳ ಬಳಕೆ ಕುರಿತು ಡಾಕ್ಟರ್ ಬಾಬುರಾವ್ ಶೇರಿಕರ್ ಮಾಹಿತಿ ನೀಡಿದ್ದಾರೆ. ಸೂಪರ್ ಕಂಡಕ್ಟರ್, ಸೆಮಿ ಕಂಡಕ್ಟರ್, ಸೆನ್ಸಾರ್, ಬೈಕ್ಗಳಲ್ಲಿಯ ಸ್ಟಾರ್ಟರ್ಸ್, ಸ್ಪಾರ್ಕ್ ಪ್ಲಗ್, ಕೆಟಲಿಟಿಕ್ ಕನ್ವರ್ಟರ್ ಮತ್ತು ಬಯೋ ಕ್ಷೇತ್ರದಲ್ಲಿನ ಕೃತಕ ಎಲುಬುಗಳು, ಕೃತಕ ಹಲ್ಲುಗಳು, ಹೃದಯಕ್ಕೆ ಬೇಕಾಗುವ ಕೃತಕ ಕಲ್ಲವಾಟಗಳು ಎಲ್ಲವೂ ಸಿರಾಮಿಕ್ಸ್ ವಸ್ತುಗಳೇ ಎಂದು ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸಿರಾಮಿಕ್ಸ್ ಮತ್ತು ಸಿಮೆಂಟ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಬುರಾವ್ ಶೇರಿಕಾರ್ ಅವರು ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾದ ಗುಲ್ಬರ್ಗಾ ಲೋಕಲ್ ಸೆಂಟರ್ ಅಡಿಯಲ್ಲಿ ವಿಶ್ವೇಶ್ವರಯ್ಯ ಭವನದಲ್ಲಿ ನಡೆದ ಸಿರಾಮಿಕ್ಸ್ ಎಟ್ ಅ ಗ್ಲಾನ್ಸ್ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡುತ್ತಾ ಈ ವಿಷಯ ತಿಳಿಸಿದರು.
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾದ ಗುಲ್ಬರ್ಗಾ ಲೋಕಲ್ ಸೆಂಟರ್ನ ಅಧ್ಯಕ್ಷರಾದ ಎಂಎನ್ ಕಾಡಾದಿ ವಹಿಸಿದ್ದರು. ವೇದಿಕೆ ಮೇಲೆ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಶಿಕಾಂತ್ ಆರ್ ಮೀಸೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಕಾಶಪ್ಪ ವಾಂಜರ್ಖೇಡ್, ವಸಂತ ನಾಡಿಗೇರ್, ಕುಮಾರಿ ರಾಮೇಶ್ವರಿ, ಡಾಕ್ಟರ್ ಪ್ರಭುದೇವ ಮಹದೇವಪ್ಪ, ಜಿಆರ್ ಮುತ್ತಗಿ, ಪ್ರೊಫೆಸರ್ ದಿಗಂಬರ್ ತ್ರಿಮುಖೆ, ಬಸವರಾಜ್ ಪಾಟೀಲ್, ಅಲಿಮುದ್ದೀನ್, ವೀರ್ ಕುಮಾರ್ ಮೆಹ್ತಾ, ಅಜ್ಮುದ್ದೀನ್, ದೇವಪ್ಪ ಮತ್ತು ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾದ ಗುಲ್ಬರ್ಗಾ ಲೋಕಲ್ ಸೆಂಟರ್ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಾಗಿ ನೋಡ್ತಾ ಇರಿ ಸುದ್ದಿ ಸಮಯ.